ಸ್ವಚ್ಛತೆ ದೀಪಗಳನ್ನು ಹಚ್ಚಿದರೆ ಆ ಮನೆಗೆ ದೃಷ್ಟಿ ಹಾಗೂ ಮಾಂತ್ರಿಕ ಬಾಧೆ ಇರುವುದಿಲ್ಲ. ಮನೆಯಲ್ಲಿ ಮಂಗಳ ಕಾರ್ಯಗಳು ಜಾಸ್ತಿಯಾಗುತ್ತವೆ. ಗುರುಗಳು ಹಾಗೂ ದೇವತೆಗಳ ಅನುಗ್ರಹ ಎಂದೆಂದೂ ಇರುತ್ತದೆ. ಕಾರ್ತಿಕ ಸೋಮವಾರ ಶಿವನ ದೇವಾಲಯದಲ್ಲಿ ಹಣತೆ ದೀಪ ಹಚ್ಚಿದರೆ ಶಿವನ ಅನುಗ್ರಹದಿಂದ ಸಾಯುಜ್ಯ ಪದವಿ ದೊರೆಯುತ್ತದೆ. ವಿಷ್ಣು ದೇವಾಲಯದಲ್ಲಿ ಹಣತೆ ದೀಪ ಹಚ್ಚಿದರೆ ವೈಕುಂಠ ಸಾಯುಜ್ಯ ಪದವಿಯೂ ದೊರೆಯುತ್ತದೆ. ಹಣತೆ ದೀಪವನ್ನು ಹಚ್ಚಿ ದುರ್ಗಾ ಪಾರಾಯಣದಲ್ಲಿ ದೀಪ ನಮಸ್ಕಾರಗಳನ್ನು ಮಾಡಿದರೆ ನೆನೆದ ಕಾರ್ಯಗಳು ಶೀಘ್ರದಲ್ಲಿ ನೆರವೇರುತ್ತದೆ. ದೇವರ ಮುಂದೆ ಅಖಂಡ ದೀಪಕ್ಕೆ ದೊಡ್ಡ ಹಣತೆ ದೀಪವನ್ನು ಯಾರು ಹಚ್ಚುತ್ತಾರೆಯೋ ಅವರಿಗೆ ದೈವಭಕ್ತಿ ಜಾಸ್ತಿಯಾಗುತ್ತದೆ. ಯಾರು ದೇವರಿಗೆ ಪಿಂಗಾಣಿ ದೀಪಗಳನ್ನು ಹಚ್ಚಿ ದಾನ ಮಾಡುತ್ತಾರೆಯೋ ಅವರ ಮನೆಗಳಲ್ಲಿ ವಾಹನ ಯೋಗಗಳು ಜಾಸ್ತಿಯಾಗುತ್ತವೆ. ಪಿಂಗಾಣಿ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಸಕಲ ಕಾರ್ಯಗಳು ನೆರವೇರುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಅನಘವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.